ವೇದವ್ಯಾಸ ಗುಣಾವಾಸ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಂದು ದಿನಾಂಕ ಐದು ಎರಡು ಎರಡು ಸಾವಿರದ ನಾಲ್ಕು ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ ಮೊದಲನೆಯದ್ದಾಗಿ ಮೇಷರಾಶಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಉತ್ತಮ ಫಲವನ್ನು ಕಾಣುವಂತಹ ಯೋಗ ಫಲಗಳು ವೃತ್ತಿಯಲ್ಲಿ ಪ್ರಗತಿಯ ಫಲವನ್ನು ಕಾಣುವಂತಹ ಯೋಗ ಫಲಗಳು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಸಮಾಧಾನ ಮತ್ತು ತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಸ್ಥಿತಿಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಮಾನಸಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ತೊಳಲಾಟಗಳು ಗೊಂದಲಗಳು ಹೇಳುವಂಥದ್ದು ನಿಮ್ಮ ಮನದಲ್ಲಿ ಮೂಡುವಂತಹ ಸಾಧ್ಯತೆಗಳಿದ್ದಾವೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಯಾಕೋ ಒಂದು ರೀತಿಯಲ್ಲಿ ವ್ಯತ್ಯಾಸಗಳನ್ನು ಅನುಭವಿಸುವಂತಹ ಯೋಗ ಫಲಗಳು ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆಯನ್ನು ಅನುಭವಿಸುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ತಕ್ಕ ಫಲಗಳು ನಿಮ್ಮ ಅನುಭವಕ್ಕೆ ಬರುವುದು ಕಷ್ಟಕರ ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ವೃಷಭರಾಶಿ ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಮಂದ ಫಲವನ್ನು ಅನುಭವಿಸುವಂತಹ ಯೋಗ ಫಲಗಳು ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ಒಂದಷ್ಟು ಮುಗ್ಗಟ್ಟಿನ ಸ್ಥಿತಿ ನಿಮ್ಮ ಪಾಲಿಗೆ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದ್ದಾವೆ ಹೊಸ ಥರದ ಚಿಂತನೆ ಮಂಗಳ ಆದಿ ಪ್ರಯತ್ನಗಳು ಇದಕ್ಕೆ ಪೂರಕ ಫಲಗಳು ಕಂಡು ಬರ್ತಾ ಇಲ್ಲ ದಾಂಪತ್ಯ ಜೀವನದಲ್ಲಿ ಯಾಕೋ ಒಂದು ರೀತಿಯಲ್ಲಿ ವಿರಸ ಅನುಭವಗಳು ಹೇಳುವಂಥದ್ದು ನಿಮಗೆ ಬಹುತೇಕ ಕಂಡುಬರುವಂಥದ್ದು ಮಕ್ಕಳಿಂದ ಒಂದು ಹಂತದ ಸಮಾಧಾನ ಇರ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ ಅಂತಂದರೆ ಪ್ರಯತ್ನ ಮಾಡ್ತೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ ಸಾಮಾಜಿಕವಾದಂತಹ ಒಂದಷ್ಟು ಮನ್ನಣೆಯ ಒಂದು ಫಲ ಏನಿದೆ ಅದು ನಿಮಗೆ ಮತ್ತಷ್ಟು ಮುಂದೆ 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 ಹೋಗುವಂತಹ ಯೋಗ ಫಲಗಳು ಇವತ್ತು ಸಿಕ್ತು ನಾಳೆ ಸಿಕ್ತು ನಾಳೆ ಸಿಗುತ್ತೆ ನಾಡಿದ್ದು ಹೀಗೆ ಕಾಯುವಿಕೆ ಅದಕ್ಕಾಗಿ ಏನು ಕಾಯ್ತಾ ಕಾಯ್ತಾ ರೋಸಿ ಹೋಗುವಂತಹ ಒಂದಷ್ಟು ಅನಿವಾರ್ಯತೆಯ ಪ್ರಸಂಗಗಳು ನಿಮ್ಮ ಬಾಲಿಗೆ ಕಂಡು ಬರ್ತಾ ಇದೆ ಸೊ ತಾವುಗಳು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ನಿಮಗೆ ಖಂಡಿತ ಸಾಧ್ಯ ಇನ್ನು ಮಿಥುನ ರಾಶಿ ಒಂದಷ್ಟು ಆರ್ಥಿಕತೆಯ ಅಭಿವೃದ್ಧಿಯ ಸ್ಥಿತಿಯ ದಾರಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ ವೃತ್ತಿಯಲ್ಲಿಯೂ ಕೂಡ ಹಾಗೆ ಏನು ಪ್ರಗತಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ಇರ್ತದೆ ಆದರೆ ಒಂದಷ್ಟು ಜನ ಕಾಲೆಳೆಯುವಂತಹ ಕೆಲಸವನ್ನು ಕೂಡ ಜೊತೆ ಜೊತೆಯಲ್ಲಿ ಮಾಡುವಂತಹ ಒಂದು ಅನುಭವ ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳುಂಟು ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳುಂಟು ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ದೂರದ ಮಾತಾಗಿ ಕಂಡು ಬರ್ತಾ ಇದೆ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು ಕೃಷಿ ಸಂಬಂಧವಾದಂತಹ ಚಟುವಟಿಕೆಯನ್ನು ಮಾಡುವಂಥವ್ರಿಗೆ ಒಂದಷ್ಟು ಒಳ್ಳೆಯ ಅನುಭವ ದ್ವಿತೀಯಾಧಿಪತಿ ಚತುರ್ಥದಲ್ಲಿರುವಂಥದ್ದೇನಿದೆ ಅದು ಒಳ್ಳೆಯ ಅನುಭವವನ್ನು ಕೊಡುವಂಥ ಸಾಧ್ಯತೆ ಮತ್ತು ಒಳ್ಳೆಯ ಫಲವನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಕಂಡು ಇದೆ ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕರ್ಕಾಟಕ ರಾಶಿ ಕಾನೂನಾತ್ಮಕವಾದಂತಹ ತೊಂದರೆಗಳನ್ನು ಎದುರಿಸುವಂಥದ್ದು ನಿತ್ಯ ಕಾಯಕ ಆದ ರೀತಿಯಲ್ಲಿ ಕಂಡುಬರುತ್ತಾ ಉಂಟು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಟೀಕೆಗಳು ಅಪಕೀರ್ತಿ ಬರಬಹುದಾದಂತಹ ಮಾತುಗಳೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ ವೃತ್ತಿಯಲ್ಲಿ ಅದ್ಭುತವಾದಂತಹ ಫಲಗಳಿರ್ತದೆ ಆದರೆ ಅದು ನಿಮಗೆ ಸಮಾಧಾನದ ಮನಸ್ಥಿತಿಯನ್ನು ಕೊಡೋದಿಲ್ಲ ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿ ಇರ್ತದೆ ಆದರೆ ನಿಮಗೆ ಬೇಕಾದದ್ದು ಬರಲಿಲ್ಲ ಹೇಳುವಂತಹ ದುಃಖ ನಿಮ್ಮ ಪಾಲಿಗೆ ಖಂಡಿತ ಇರುತ್ತದೆ ಮಾನಸಿಕವಾಗಿ ಹೇರಳವಾದಂತಹ ಒಂದಷ್ಟು ಒತ್ತಡದ ಅನುಭವ ಹೇಳುವಂಥದ್ದು ನಿಮ್ಮೊಳಗೆ ಇರುವಂಥದ್ದು ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಏನು ಸಿಂಹರಾಶಿ ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ ಆರ್ಥಿಕ ಆದಾಯವೂ ಕೂಡ ಅದ್ಭುತ ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಂದಷ್ಟು ತೃಪ್ತಿಯ ಸ್ಥಿತಿ ಕೌಟುಂಬಿಕವಾಗಿ ಒಂದಷ್ಟು ವಿರಸ ಫಲಗಳು ಹೇಳುವಂಥದ್ದುಂಟು ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ ಸಹೋದರ ಸಂಬಂಧದಲ್ಲಿ ಒಂದು ರೀತಿಯಲ್ಲಿ ಏನು ಭಿನ್ನಾಭಿಪ್ರಾಯಗಳ ಮೂಲಕ ಇರುಸು ಮುರುಸು ಪ್ರಸಂಗದ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಕಾನೂನಾತ್ಮಕವಾದ ಒಂದಷ್ಟು ತೊಂದರೆಗಳನ್ನು ಎದುರಿಸ್ ಎದುರಿಸುವಂತಹ ಅನಿವಾರ್ಯತೆ ಹೇಳುವಂಥದ್ದು ಕಂಡು ಬರ್ತಾ ಇದೆ ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸ್ತೋತ್ರವನ್ನು ನಾಮಾವಳಿಗಳನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಉತ್ತಮ ಫಲಗಳುಂಟು ಆರ್ಥಿಕ ಆದಾಯವು ಕೂಡ ಅತ್ಯಂತ ಉತ್ತಮದ್ದಾಗಿರ್ತದೆ ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕವಾದಂತಹ ಫಲಗಳು ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಗಳಿರ್ತದೆ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು ಆದರೆ ಆರೋಗ್ಯ ಸಂಬಂಧವಾಗಿ ಅತ್ಯಂತ ಜಾಗೃತೆ ಬೇಕು ರಕ್ತ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಹಳ ಒಂದಷ್ಟು ಮೈನಸ್ ಮೈಂಡ್ ಕಡೆಗೆ ಕೊಂಡು ಹೋಗುವಂತಹ ಸಾಧ್ಯತೆಗಳು ಆರ್ಥಿಕ ವ್ಯಯವೂ ಕೂಡ ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳುಂಟು ಅತ್ಯಂತ ಜಾಗೃತ ಹೆಜ್ಜೆಯನ್ನು ಇಡಿ ಜೊತೆ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಠನ ಮಾಡುವ ಕೆಲಸವನ್ನು ಮಾಡಿ ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಒಂದು ರೀತಿಯಲ್ಲಿ ಅಷ್ಟಮದ ಗುರು ಸಮಾಧಾನವನ್ನು ಕೊಡುವುದಿಲ್ಲ ಒಂದು ರೀತಿಯಲ್ಲಿ ಪಂಚಮದ ಶನಿ ಇದೆಲ್ಲವು ಕೂಡ ಮೈನಸ್ 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 ಹೇಳುವಂತಹ ಸನ್ನಿವೇಶದ ಫಲಗಳು ವೃತ್ತಿಜೀವನದಲ್ಲಿ ಸಮಾಧಾನ ಇರ್ತದೆ ಆರೋಗ್ಯದಲ್ಲಿಯೂ ಕೂಡ ತೃಪ್ತಿ ಇರ್ತದೆ ದಾಂಪತ್ಯದಲ್ಲಿಯೂ ತೃಪ್ತಿ ಇರ್ತದೆ ಕಾನೂನಾತ್ಮಕ ತೊಂದರೆ ಸಾರ್ವಜನಿಕ ಬದುಕಿನಲ್ಲಿರುವಂಥವರಿಗೆ ಒಂದು ರೀತಿಯಲ್ಲಿ ತಾನು ಯಾವುದಕ್ಕೂ ಯೋಗ್ಯನಲ್ಲ ಹೇಳುವ ಭಾವವನ್ನು ತಂದುಕೊಡುವಂತಹ ಪರಿಸ್ಥಿತಿ ನಿಮ್ಮವರಿಂದಲೇ ನಿಮಗೆ ವಂಚನೆಗಳಾಗುವಂತಹ ಯೋಗ ಫಲಗಳು ಜೊತೆ ಜೊತೆಯಲ್ಲಿ ಕಲೆ ಕ್ರೀಡೆ ಸಂಗೀತ ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ಇರುವಂಥವರಿಗೆ ಒಂದು ಹಂತದ ಸಮಾಧಾನ ಹೇಳುವಂಥದ್ದು ಖಂಡಿತ ಸಾಧ್ಯ ಆಗುತ್ತದೆ ಸೊ ತಾವುಗಳು ಮಾಡಬೇಕಾದದ್ದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ ಇನ್ನು ವೃಶ್ಚಿಕ ರಾಶಿ ಕರ್ಮದಲ್ಲಿ ಅದ್ಭುತವಾದಂತಹ ಫಲಗಳಿರ್ತದೆ ಆರ್ಥಿಕತೆಯಲ್ಲಿಯೂ ಕೂಡ ಅದ್ಭುತವಾದಂತಹ ಸ್ಥಿತಿಗತಿಗಳ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲು ಬರಲಿಕ್ಕುಂಟು ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿರ್ತದೆ ನಿಮ್ಮವರಿಂದಲೇ ನಿಮಗೆ ವಂಚನೆಗಳಾಗುವಂಥದ್ದು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ನಿಮಗೆ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿಗಳು ನಿರ್ಮಾಣ ಆಗುವಂಥದ್ದು ಕಾನೂನಾತ್ಮಕವಾದಂತಹ ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ಹೇಳುವಂಥದ್ದು ಕಂಡುಬರುವಂಥದ್ದು ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಫಲಗಳು ಹೇಳುವಂತದ್ದು ನಿಮ್ಮ ಪಾಲಿಗಿರ್ತದೆ ಆರೋಗ್ಯದಲ್ಲಿ ಜಾಗ್ರತೆಯನ್ನು ವಹಿಸಿ ಜೊತೆ ಜೊತೆಗೆ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ನಾಮಾವಳಿಗಳನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಧನುರ್ ರಾಶಿ ಕರ್ಮಕ್ಷೇತ್ರ ಅದ್ಭುತ ಆರ್ಥಿಕತೆಯಲ್ಲಿಯೂ ಕೂಡ ಅದ್ಭುತ ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ ತೃಪ್ತಿ ಹೇಳುವಂಥದ್ದು ಇರ್ತದೆ ಹೊಸ ಥರದ ಚಿಂತನೆ ಮಂಗಳ ಕಾರ್ಯ ಆದಿ ಪ್ರಯತ್ನಗಳು ಇದಕ್ಕೂ ಕೂಡ ಪೂರಕ ಫಲಗಳು ಹೇಳುವಂಥದ್ದುಂಟು ಕಲೆ ಸಂಗೀತ ಸಾಹಿತ್ಯ ಕ್ರೀಡೆ ಜೊತೆ ಜೊತೆಯಲ್ಲಿ ಕೃಷಿ ಇದೆಲ್ಲ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು ಸಾರ್ಥಕ ಭಾವ ಹೇಳುವಂಥದ್ದು ಖಂಡಿತವಾಗಲು ಇರ್ತದೆ ಸಹೋದರಿಯ ಸ್ಥಾನದಲ್ಲಿ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮಗೆ ದುಃಖವನ್ನು ಕೊಡಬಹುದು ಕೌಟುಂಬಿಕವಾಗಿ ಸಮಾಧಾನ ಇರೋದಿಲ್ಲ ಸೊ ತಾವುಗಳು ಮಾಡಬೇಕಾದದ್ದು ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಮಕರ ರಾಶಿ ವೃತ್ತಿಯಲ್ಲಿ ಸುಧಾರಣೆಯ ಸ್ಥಿತಿ ಇರ್ತದೆ ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆಯ ಸ್ಥಿತಿಗಳಿರ್ತದೆ ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳಿಲ್ಲ ಬಟ್ ಸುಧಾರಣೆಯ ಹಂತದಲ್ಲಿರುವಂತಹ ಸಾಧ್ಯತೆಗಳುಂಟು ವಾಹನಾದಿಗಳಿಂದ ಜಾಗ್ರತೆಯನ್ನು ವಹಿಸಿ ಆರ್ಥಿಕವಾದಂತಹ ಲೇವಾದೇವಿಯನ್ನು ಮಾಡುವಾಗ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ ಕಾನೂನಾತ್ಮಕವಾದಂತಹ ತೊಂದರೆಗಳು ನಿಮ್ಮನ್ನು ಬಾಧಿಸುವಂಥದ್ದು ಜೊತೆ ಜೊತೆಯಲ್ಲಿ ದುಃಖವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರುವಂಥದ್ದು ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಅದ್ಭುತವಾದಂತಹ ಏನು ಕೆಲಸ ಕಾರ್ಯಗಳಿದ್ದರೂ ಕೂಡ ನಿಮಗೆ ಕೆಲಸ ನಡೀತದೆ ಆದರೆ ಅದರ ಆದಾಯ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಇಲ್ಲದೇ ಇರುವಂತಹ ಸ್ಥಿತಿ ಈ ರೀತಿಯಲ್ಲಿ ಏನು ಸಮಯ ವ್ಯಯ ಆಗುವಂತಹ ಯೋಗ ಫಲಗಳು ವಾಹನದಿಂದ ಕಬ್ಬಿಣದಿಂದ ಬೆಂಕಿಯಿಂದ ನೀರಿನಿಂದ ಅತ್ಯಂತ ಜಾಗ್ರತೆ ವಹಿಸಬೇಕು ಹಣಕಾಸಿನ ಒಂದು ವಿನಿಮಯದಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ ಕಾನೂನಾತ್ಮಕವಾದಂತಹ ತೊಂದರೆಗಳು ಸಾರ್ವಜನಿಕ ಬದುಕಿನಲ್ಲಿ ಅವಮಾನ ಅಪಮಾನ ಅಪಕೀರ್ತಿ ಅಪಜಯ ಇತ್ಯಾದಿ ಪ್ರಸಂಗಗಳು ಏರ್ಪಡುವಂಥದ್ದು ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ತೊಂದರೆಗಳಾಗುವಂತಹ ಯೋಗ ಫಲಗಳು ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ ಕರ್ಮ ಚೆನ್ನಾಗಿರ್ತದೆ ದಾಂಪತ್ಯವು ಚೆನ್ನಾಗಿರ್ತದೆ ಆರ್ಥಿಕ ಆದಾಯವು ಕೂಡ ಚೆನ್ನಾಗಿರ್ತದೆ ಕಲೆ ಕ್ರೀಡೆ ಸಂಗೀತ ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಪುರಸ್ಕಾರ ಮನ್ನಣೆಗಳು ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕೂಡ ಅದ್ಭುತವಾಗಿ ಕಂಡುಬರ್ತಾ ಇದೆ ರಕ್ತ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸದ ಫಲಗಳು ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೊಸ ಥರದ ಚಿಂತನೆಗಳಿದ್ದರೆ ಯೋಜನೆಗಳಿದ್ದರೆ ಅದಕ್ಕೆ ಚಾಲನೆಯನ್ನು ಕೊಡಿ ಗೃಹ ನಿರ್ಮಾಣ ಭೂ ಖರೀದಿಯಂತಹ ಯೋಚನೆಗಳಿದ್ದರೆ ಅದಕ್ಕೂ ಕೂಡ ಚಾಲನೆಯನ್ನು ಕೊಡಿ ಒಳ್ಳೆಯ ಫಲಗಳು ಹೇಳುವಂಥದ್ದು ಪ್ರಾಪ್ತವಾಗಲಿಕ್ಕು ಉಂಟು ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ ಈ ಫಲಗಳು ನಮ್ಮ ನಮ್ಮ ಸಾರ್ಥಕತೆಯ ಬದುಕಿಗೆ ಕಾರಣವಾಗಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಾ ಮಸ್ತು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ